ಹಲೋ ಗೆಳೆಯರೆ ಕೆ ಪಿ ಎಸ್ ಸಿ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ ನಾನು ನಿಮ್ಮ ವರ್ಚಸ್ವಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕೆ ಪಿ ಎಸ್ ಸಿ ಅಡ್ಡಾ ಟೆಲಿಗ್ರಾಮ್ ಚಾನಲ್ ಬಹಳ ಕಾಲದಿಂದ ಕಾರ್ಯನಿರ್ವಹಿಸ್ತಾ ಇದೆ ಸೊ ಅದರಲ್ಲಿ ಈ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪ್ರೇಷನ್ಗೆ ಬೇಕಾದಂಥ ಮಾಹಿತಿಗಳನ್ನು ನಾವು ಹಂಚ್ಕೊಳ್ತಾ ಬರ್ತಾ ಇದ್ದೀವಿ ಸೊ ಅದರ ಮುಂದುವರೆದ ಭಾಗವಾಗಿ ಈ ಯೂಟ್ಯೂಬ್ ಚಾನಲನ್ನು ನಾವು ಪ್ರಾರಂಭಿಸಿದ್ದೇವೆ ಓಕೆನಾ ಸೊ ಇದರಲ್ಲಿ ನಾವು ಪ್ರತಿ ಕ್ಲಾಸ್ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಪರೀಕ್ಷೆಗಳಲ್ಲಿ ಬರಲಾಗುತ್ತೆ ಆ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಪ್ರಕಾರ ನಾವು ಕ್ಲಾಸಸ್ಗಳನ್ನು ಇಲ್ಲಿ ಹಮ್ಮಿಕೊಳ್ತೀವಿ ಓಕೆನಾ ಸೊ ಮೊದಲಿಗೆ ಇವತ್ತು ನಾವು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅದು ಸಂವಿಧಾನದ ತಿದ್ದುಪಡಿ ಬಗ್ಗೆ ಮಾತನಾಡಲಿದ್ದೇವೆ ಕೇವಲ ಯಾವ ರೀತಿ ತಿದ್ದುಪಡಿಗಳನ್ನು ಮಾಡಲಾಗುತ್ತೆ ಮತ್ತು ಯಾವ ರೀತಿಯ ತಿದ್ದುಪಡಿಗಳು ಸಂವಿಧಾನದಲ್ಲಿ ಅಡಗಿದೆ ಅನ್ನೋದ್ರ ಬಗ್ಗೆ ನಾನು ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಲಿದ್ದೇನೆ ಓಕೆನಾ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ಏನಿದೆ ಅದು ಪಾರ್ಲಿಮೆಂಟ್ ಅಂದರೆ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಹಕ್ಕನ್ನು ಕೊಡುತ್ತೆ ಓಕೆನಾ ಪವರ್ ಆಫ್ ಪಾರ್ಲಿಮೆಂಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಮುನ್ನೂರ ಅರವತ್ತೆಂಟರಿಂದ ಸಂಸತ್ತಿಗೆ ದೊರಕಿದೆ ಓಕೆ ಸೊ ಯಾವ ರೀತಿ ಈ ಪ್ರೊಸೀಜರ್ ನಡೆಯುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ ಈ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಬಿಲ್ ಏನಿದೆ ಅದನ್ನು ರಾಜ್ಯಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ಎಲ್ಲಿ ಬೇಕಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಓಕೆನಾ ಇದು ಕೇವಲ ಲೋಕಸಭೆಯಲ್ಲೇ ಮಾಡಬೇಕು ಅಂತೇನಿಲ್ಲ ಅಥವಾ ರಾಜ್ಯಸಭೆಯಲ್ಲೇ ಮಾಡಬೇಕು ಅಂತೇನಿಲ್ಲ ಲೋಕಸಭೆಯಲ್ಲಾದರೂ ಮಾಡ್ಬೋದು ರಾಜ್ಯಸಭೆಯಲ್ಲಾದರೂ ಮಾಡ್ಬೋದು ಓಕೆ ಎರಡನೇದಾಗಿ ಈ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಅಥವಾ ಸಂವಿಧಾನ ತಿದ್ದುಪಡಿ ಬಿಲ್ ಏನಿದೆ ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ ಪ್ರೆಸಿಡೆಂಟಿಂದ ಯಾವುದೇ ಪರ್ಮಿಷನ್ ಅಗತ್ಯ ಇರೋದಿಲ್ಲ ನಾವು ಒಂದು ವೇಳೆ ಮನಿ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಪ್ರ ಪ್ರೆಸಿಡೆಂಟನ್ನ ಪ್ರಿಯರ್ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ ಆದರೆ ಸಂವಿಧಾನ ತಿದ್ದುಪಡಿ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಪರ್ಮಿಷನನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಓಕೆನಾ ಸಂವಿಧಾನ ತಿದ್ದುಪಡಿ ಲೋಕಸಭೆಯಲ್ಲಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಇಲ್ಲ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಮತ್ತು ಇದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಪ್ರೆಸಿಡೆಂಟನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಎರಡನೇದಾಗಿ ಈ ಪಟ್ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಬಿಲ್ಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯದ ಸ್ಟೇಟ್ ಲೆಜಿಸ್ಲೇಚರ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆನಾ ಇನ್ನೊಂದು ಈ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಪ್ರೈವೇಟ್ ಮೆಂಬರ್ಸ್ ಆದರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಮಿನಿಸ್ಟರ್ಸ್ ಆದರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಈ ಪ್ರೈವೇಟ್ ಮೆಂಬರ್ಸ್ ಅಂದರೆ ಯಾರು ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್ ಮತ್ತು ಅವನ ಆತನ ಜೊತೆ ಇರುವಂಥ ಕೌನ್ಸಿಲ್ ಆಫ್ ಮಿನಿಸ್ಟರ್ಸನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲ ಸದಸ್ಯರು ಅವರು ಆಡಳಿತ ಪಕ್ಷದವರಾಗಲಿ ಅಥವಾ ವಿರೋಧ ಪಕ್ಷದವರಾಗಲಿ ಅವರನ್ನೆಲ್ಲರನ್ನು ಪ್ರೈವೇಟ್ ಮೆಂಬರ್ಸ್ ಅಂತ ಕರೀಲಾಗುತ್ತೆ ಹಾಗಾಗಿ ನಾವು ಈವರೆಗೂ ನಾಲ್ಕು ಪಾಯಿಂಟ್ಗಳನ್ನು ತಿಳ್ಕೊಂಡಿದ್ವಿ ಮೊದಲನೇದಾಗಿ ಇದನ್ನು ರಾಜ್ಯಸಭೆಯಲ್ಲಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಲೋಕಸಭೆಯಲ್ಲಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಮತ್ತು ಇದಕ್ಕೆ ಯಾವುದೇ ರೀತಿಯ ಪ್ರಿಯ ಪರ್ಮಿಷನನ್ನು ಪ್ರೆಸಿಡೆಂಟಿಂದ ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಮೂರನೇದಾಗಿ ರಾಜ್ಯ ಸರ್ಕಾರದ ವಿಧಾನಸಭೆಗಳು ವಿಧಾನಸಭೆಗಳು ಯಾವುದೇ ಕಾರಣಕ್ಕೂ ಸಂವಿಧಾನ ತಿದ್ದುಪಡಿ ಬಿಲ್ಗಳನ್ನು ಇಂಟ್ರೊಡ್ಯೂಸ್ ಆಗೋದಿಲ್ಲ ಆ್ಯಂಡ್ ನಾಲ್ಕನೇದಾಗಿ ಪ್ರೈವೇಟ್ ಮೆಂಬರ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು ಮಿನಿಸ್ಟರ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು ಪ್ರೈವೇಟ್ ಮೆಂಬರ್ಸ್ ಅಂತ ಹೇಳಿದರೆ ಪ್ರಧಾನಿ ಮತ್ತು ಆತನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಂತ್ರಿಮಂಡಲ ಏನಿರುತ್ತೆ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ಸದಸ್ಯರು ಸಂಸತ್ತಿನಲ್ಲಿರೋ ಸದಸ್ಯರು ಪ್ರೈವೇಟ್ ಮೆಂಬರ್ಸ್ ಆಗ್ತಾರೆ ಓಕೆನಾ ಎರಡನೇದಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಜಾಯಿಂಟ್ ಸೆಟ್ಟಿಂಗ್ ಇರೋದಿಲ್ಲ ಅನ್ ಅಂತ ಹೇಳಿದರೆ ಈಗ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆ ಈಗ ನಾವು ಹೈದರಾಬಾದ್ ಕರ್ನಾಟಕದ್ದು ಸಂವಿಧಾನ ತಿದ್ದುಪಡಿ ಕಾಯ್ದೆ ಬಂದಾಗ ತೊಂಬತ್ತೆಂಟರದ್ದು ತೊಂಬತ್ತೆಂಟು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದಾಗ ಅದನ್ನು ರಾಜ್ಯಸಭೆಯಲ್ಲಿ ಸಪ್ರೇಟಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಲೋಕಸಭೆಯಲ್ಲಿ ಸಪ್ರೇಟಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಮತ್ತು ರಾಜ್ಯಸಭೆಯಲ್ಲಿ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸಾಗಿತ್ತು ಆ್ಯಂಡ್ ಲೋಕಸಭೆಯಲ್ಲಿ ಕೂಡ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸಾಗಿತ್ತು ಈ ಜಾಯಿಂಟ್ ಸೆಟ್ಟಿಂಗ್ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದರೆ ಒಂದು ವೇಳೆ ರಾಜ್ಯಸಭೆ ಪಾಸ್ ಮಾಡಿ ಲೋಕಸಭೆ ಪಾಸ್ ಮಾಡಿಲ್ಲ ಅಂತ ಹೇಳಿದರೆ ಆರ್ಡಿನರಿ ಬಿಲ್ಸ್ ಇದ್ದಾಗ ಇವೆ ಇಬ್ಬರು ಇಬ್ಬರು ಕೂಡ ಒಂದೇ ಕಡೆ ಕೂತ್ಕೊಂಡು ವೋಟ್ ಮಾಡಿದರೆ ಅದನ್ನು ಜಾಯಿಂಟ್ ಸೆಟ್ಟಿಂಗ್ ಅಂತ ಕರೀತಾರೆ ಬಟ್ ಯಾವುದೇ ಕಾರಣಕ್ಕೂ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ನಲ್ಲಿ ಈ ಜಾಯಿಂಟ್ ಸೆಟ್ಟಿಂಗ್ ಇರೋದಿಲ್ಲ ಸಂವಿಧಾನದಲ್ಲಿ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ ಪ್ರತಿಯೊಂದು ಹೌಸ್ ಕೂಡ ಸಪ್ರೇಟಾಗಿ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಬೇಕು ಅಂತ ಹೇಳಿ ಓಕೆನಾ ಈ ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಅರ್ಥ ಏನು ಅಂತ ಹೇಳಿದರೆ ಈಗ ಸಂವಿಧಾನದಲ್ಲಿ ಐನೂರಕ್ಕಿಂತ ಹೆಚ್ಚು ಸಾರಿ ಲೋಕಸಭೆಯಲ್ಲಿ ಐನೂರಕ್ಕಿಂತ ಹೆಚ್ಚು ಜನ ಇದ್ದಾರೆ ಐನೂರ ನಲವತ್ತೈದು ಎಕ್ಸಾಕ್ಟಾಗಿ ಸೊ ಐನೂರ ನಲವತ್ತೈದರಲ್ಲಿ ಇನ್ನೂರ ಎಪ್ಪತ್ತ್ಮೂರು ಅರ್ಧ ಆಗುತ್ತೆ ಇನ್ನೂರ ಎಪ್ಪತ್ತ್ಮೂರಕ್ಕಿಂತ ಹೆಚ್ಚಿರಬೇಕು ಓಕೆನಾ ಅರ್ಧಕ್ಕಿಂತ ಹೆಚ್ಚು ಸಂವಿಧಾನ ಸಾರಿ ಲಾಸ್ ಲೋಕಸಭೆಯ ಅಥವಾ ರಾಜ್ಯಸಭೆಯ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮತ್ತು ಆ ದಿನ ಈ ಯಾವಾಗ ಈ ಬಿಲ್ ಇಂಟ್ರೊಡ್ಯೂಸ್ ಆಗುತ್ತೆ ಅವತ್ತು ಹಾಜರಿದ್ದು ವೋಟ್ ಮಾಡುವವರಲ್ಲಿ ಎರಡನೇ ಎರಡು ಮೂರರ ಭಾಗದಷ್ಟು ಟೂ ಬೈ ತರ್ಡ್ ಆಫ್ ಅವತ್ತು ಯಾರು ಪ್ರೆಸೆಂಟಾಗಿ ವೋಟ್ ಹಾಕಿರ್ತಾರೆ ಅದರಲ್ಲಿ ಮೂರು ಭಾಗದಲ್ಲಿ ಎರಡು ಭಾಗವಾದರೂ ಆ ಬಿಲ್ ಪರವಾಗಿ ವೋಟ್ ಮಾಡಬೇಕಾಗುತ್ತೆ ಇದನ್ನು ಸ್ಪೆಷಲ್ ಮೆಜಾರಿಟಿ ಅಂತ ಕರೀತಾರೆ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದರೆ ಒಟ್ಟು ಸದಸ್ಯರ ಅರ್ಧಕ್ಕಿಂತ ಹೆಚ್ಚು ಮತ್ತು ಅವ ಅಂದು ಆ ಬಿಲ್ ಇಂಟ್ರೊಡ್ಯೂಸ್ ಆದಾಗ ಪ್ರೆಸೆಂಟಾಗಿ ವೋಟ್ ಮಾಡೋ ಸಂಖ್ಯೆಯಲ್ಲಿ ಮೂರು ಭಾಗದಲ್ಲಿ ಎರಡರಷ್ಟು ಅದರ ಪರವಾಗಿ ವೋಟ್ ಮಾಡಿದರೆ ಆ ಬಿಲ್ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸಾಗಿದೆ ಅಂತ ಹೇಳಿ ಅರ್ಥ ಓಕೆನಾ ಮುಂದುವರಿಯೋಣ ಆನಂತರ ಎಲ್ಲ ಬಿಲ್ನಂತೆಯೂ ಕೂಡ ಒಂದು ಸಲ ಸಂಸತ್ತಿನಲ್ಲಿ ಪಾಸಾದ ಬಿಲ್ ತದನಂತರ ಪ್ರೆಸಿಡೆಂಟ್ ಬಳಿಗೆ ಹೋಗುತ್ತೆ ಪ್ರೆಸಿಡೆಂಟ್ ಅದಕ್ಕೆ ಕಡಾಖಂಡಿತವಾಗಿ ಅಸೆಂಟ್ ಅಂತ ಸಿಗ್ನೇಚರನ್ನು ಕೊಡಲೇಬೇಕಾಗುತ್ತೆ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಯಾವುದೇ ಯಾವುದೇ ಬಿಲ್ ಇರಲಿ ಅದು ಒಂದು ಸಲ ಸಂಸತ್ತಿನಿಂದ ಪಾಸಾದ ಮೇಲೆ ಅದಕ್ಕೆ ಪ್ರೆಸಿಡೆಂಟ್ ಸೈನನ್ನು ಮಾಡಲೇಬೇಕಾಗುತ್ತೆ ಅವರು ಅದನ್ನು ಹಿಂತಿರುಗಿಸಿ ಕಳಿಸೋದಾಗಲಿ ಅಥವಾ ಸೈನ್ ಮಾಡದೇ ಇರೋದಕ್ಕೆ ಆಗೋದಿಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಒಂದು ಸಲ ಸಂವಿಧಾನ ತಿದ್ದುಪಡಿಯ ಬಿಲ್ಲು ಸಂಸತ್ತಿನಲ್ಲಿ ಪಾಸಾದರೆ ಅದಕ್ಕೆ ಪ್ರೆಸಿಡೆಂಟ್ ಕಡಾಖಂಡಿತವಾಗಿ ಸಹಿಯನ್ನು ನೀಡಬೇಕಾಗುತ್ತೆ ಮುಂದುವರಿಯೋಣ ಸೊ ಈಗ ಮೂರು ರೀತಿ ಅಮೆಂಡ್ಮೆಂಟ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಆರ್ಟಿಕಲ್ ಮುನ್ನೂರ ಅರವತ್ತೆಂಟರಲ್ಲಿ ಎರಡು ರೀತಿ ಅಮೆಂಡ್ಮೆಂಟ್ಗಳ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ ಮತ್ತು ಸಂವಿಧಾನದ ಉಳಿದ ಭಾಗಗಳಲ್ಲಿ ಸಿಂಪಲ್ ಮೆಜಾರಿಟಿಯ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ ಯಾವಾಗ ಮುನ್ನೂರ ಅರವತ್ತೆಂಟು ಉಪಯೋಗಕ್ಕೆ ಬರುತ್ತೋ ಆ ಎರಡು ಪ್ರೊವಿಷನ್ಗಳು ಇರ್ತವೆ ಅದರಲ್ಲಿ ಒಂದು ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ಅಂದರೆ ನಾನು ಆಗಲೇ ಹೇಳ್ದಂಗೆ ಲೋಕಸಭೆಯಲ್ಲಿ ಸಪರೇಟಾಗಿ ಮತ್ತು ರಾಜ್ಯಸಭೆಯಲ್ಲಿ ಸಪರೇಟಾಗಿ ಆ ಒಟ್ಟು ಸದಸ್ಯರ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಅದಕ್ಕೆ ವೋಟ್ ಮಾಡಬೇಕು ಮತ್ತು ಅಂದು ಪ್ರೆಸೆಂಟಾಗಿ ವೋಟ್ ಮಾಡೋ ಮೂರು ಭಾಗದಲ್ಲಿ ಎರಡು ಭಾಗ ಅದರ ಪರವಾಗಿ ವೋಟ್ ಮಾಡಬೇಕಾಗುತ್ತೆ ಓಕೆನಾ ಎರಡನೇದಾಗಿ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ರಾಟಿಫಿಕೇಷನ್ ಬೈ ಹಾಫ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಮೊದಲಿಗೆ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸಾದ ನಂತರ ಅದನ್ನು ರಾಜ್ಯಗಳಿಗೆ ಕಳಿಸ್ಕೊಡ್ಲಾಗುತ್ತೆ ರಾಜ್ಯಗಳ ವಿಧಾನಸಭೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿಧಾನಸಭೆಗಳು ಅದರ ಪರವಾಗಿ ಸಿಂಪಲ್ ಮೆಜಾರಿಟಿಯಲ್ಲಿ ವೋಟ್ ಮಾಡಬೇಕಾಗುತ್ತೆ ಅಂದರೆ ಮಾತ್ರ ಅದು ಆ ಸಂವಿಧಾನ ತಿದ್ದುಪಡಿ ಕಾಯ್ದೆ ಆನಂತರ ಅದು ಪ್ರೆಸಿಡೆಂಟ್ಗೆ ಹೋಗುತ್ತೆ ಓಕೆನಾ ಇದು ಎರಡು ರೀತಿಯದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟಲ್ಲಿ ಕೊಡಲಾಗಿದೆ ಮತ್ತು ಬೇರೆ ಆರ್ಟಿಕಲ್ಗಳಲ್ಲಿ ಸಿಂಪಲ್ ಮೆಜಾರಿಟಿ ಕೊಡಲಾಗಿದೆ ಸಿಂಪಲ್ ಮೆಜಾರಿಟಿ ಅಂತ ಹೇಳಿದರೆ ಆ ದಿನ ಪ್ರೆಸೆಂಟಾಗಿ ವೋಟ್ ಮಾಡುವ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ನೂರು ಜನ ಒಂದು ಪ್ರ ಪಾರ್ಲಿಮೆಂಟ್ಗೆ ಅಥವಾ ಲೋಕಸಭೆಗೆ ಬಂದಿದ್ದರೆ ಆವತ್ತು ನೂರಕ್ಕೆ ಐವತ್ತೊಂದು ಜನ ಅದರ ಪರವಾಗಿ ವೋಟ್ ಮಾಡಿದರೆ ಆ ಬಿಲ್ ಪಾಸ್ ಆದಂತೆ ಓಕೆನಾ ಅದು ಸಿಂಪಲ್ ಮೆಜಾರಿಟಿ ಸೊ ಯಾವ್ಯಾವ ಪ್ರಾವಿಷನ್ಗಳನ್ನು ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡಲಾಗುತ್ತೆ ಮತ್ತು ಯಾವ್ಯಾವುದನ್ನು ಸ್ಪೆಷಲ್ ಮೆಜಾರಿಟಿ ಮತ್ತು ರಾಟಿಫಿಕೇಷನ್ ಬೈ ಸ್ಟೇಟ್ಸ್ ಮಾಡಲಾಗುತ್ತೆ ಮತ್ತು ಅವುದನ್ನು ಸ್ಪೆಷಲ್ ಮೆಜಾರಿಟಿಯಲ್ಲಿ ಮಾಡಲಾಗುತ್ತೆ ಅನ್ನೋದನ್ನು ನಾವು ಇವಾಗ ಡಿಸ್ಕಸ್ ಮಾಡೋಣ ಈಗ ಒಂದು ಹೊಸ ರಾಜ್ಯವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸಿಂಪಲ್ ಮೆಜಾರಿಟಿ ಸಾಕಾಗುತ್ತೆ ಅಂದರೆ ಲೋಕಸಭೆಯಲ್ಲಿ ಸಿಂಪಲ್ ಮೆಜಾರಿಟಿ ಅಥ್ ಮತ್ತು ರಾಜ್ಯಸಭೆಯಲ್ಲಿ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸಾದರೆ ಅದು ಪ್ರೆಸಿಡೆಂಟ್ಗೆ ಹೋಗಿ ಸಿಗ್ನೇಚರ್ಗೆ ಹೋಗುತ್ತೆ ನಾವು ಹೊಸ ರಾಜ್ಯವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದರೆ ಇತ್ತೀಚೆಗೆ ತೆಲಂಗಾಣ ಸೃಷ್ಟಿಯಾದಾಗ ಅದು ಸಿಂಪಲ್ ಮೆಜಾರಿಟಿಯಲ್ಲೇ ಮಾಡಲಾಗಿತ್ತು ಓಕೆನಾ ಮತ್ತು ಸ್ಟೇಟ್ಗಳ ಬೌಂಡ್ರಿಗಳನ್ನು ಚೇಂಜ್ ಮಾಡಬೇಕಾದ್ರೆ ಹೆಸರುಗಳನ್ನು ಚೇಂಜ್ ಮಾಡಬೇಕಾದ್ರೆ ನಿಮಗೊಂದು ಪ್ರಶ್ನೆ ಕರ್ನಾಟಕ ಮೊದಲು ಮೈಸೂರು ರಾಜ್ಯ ಅಂತ ಕರಿತಾಯಿದ್ರು ಯಾವಾಗ ಅದನ್ನು ಕರ್ನಾಟಕ ಅಂತ ಬದಲಾಯಿಸಲಾಯಿತು ಆವಾಗ ಕೂಡ ಸಿಂಪಲ್ ಮೆಜಾರಿಟಿಯಲ್ಲಿ ಪಾರ್ಲಿಮೆಂಟಲ್ಲಿ ಪಾಸಾಗಿತ್ತು ಓಕೆನಾ ನೇಮ್ಸ್ ಆಫ್ ದ ಎಕ್ಸಿಸ್ಟಿಂಗ್ ಸ್ಟೇಟ್ಸನ್ನು ಚೇಂಜ್ ಮಾಡಬೇಕಾದ್ರೂ ಕೂಡ ಪಾರ್ಲಿಮೆಂಟಲ್ಲಿ ಸಿಂಪಲ್ ಮೆಜಾರಿಟಿಲಿ ಆಗಬೇಕಾಗುತ್ತೆ ಸೊ ಯಾವ ವರ್ಷದಲ್ಲಿ ಮಾಡಲಾಗಿತ್ತು ಮತ್ತು ಯಾರು ಆವಾಗ ಮುಖ್ಯಮಂತ್ರಿಗಳಾಗಿದ್ದರು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಓಕೆನಾ ಯಾವ ವರ್ಷದಲ್ಲಿ ಮೈಸೂರು ರಾಜ್ಯ ಕರ್ನಾಟಕವಾಗಿ ಬದಲಾಗಿತ್ತು ಮತ್ತು ಆವಾಗ ರಾಜ್ಯದ ಮುಖ್ಯಮಂತ್ರಿಗಳು ಯಾರಾಗಿದ್ದರು ಅನ್ನೋದನ್ನು ಬರೀರಿ ಮತ್ತು ಅಬೋಲ್ಯೂಷನ್ ಆರ್ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸನ್ ಸ್ಟೇಟ್ ಸೊ ನಮ್ಮ ರಾಜ್ಯದಲ್ಲಿ ಈಗ ವಿಧಾನ ಪರಿಷತ್ ಇದೆ ಎಲ್ಲ ರಾಜ್ಯಗಳಲ್ಲೂ ವಿಧಾನ ಪರಿಷತ್ ಇಲ್ಲ ಕೇವಲ ಆರು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ ಆಂಧ್ರ ತೆಲಂಗಾಣದಲ್ಲಿದೆ ಕರ್ನಾಟಕದಲ್ಲಿದೆ ಬಿಹಾರಲ್ಲಿದೆ ಯು ಪಿ ಇಲ್ಲಿದೆ ಮತ್ತು ಇನ್ನೊಂದು ರಾಜ್ಯದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಸೊ ಜಮ್ಮು ಕಾಶ್ಮೀರನಲ್ಲಿತ್ತು ಇತ್ತೀಚೆಗೆ ಅದನ್ನು ತೆಗೆದುಹಾಕಿದ ನಂತರ ಆರು ರಾಜ್ಯಗಳಲ್ಲಿ ಈ ಪರ್ಟಿಕ್ಯುಲರ್ ವಿಧಾನ ಪರಿಷತ್ತನ್ನು ನೋಡ್ಬೋದು ಆರೋ ಏಳೋ ಇರ್ಬೋದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳನ್ನು ಅಥವಾ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡೋದಾಗಲಿ ಅದನ್ನು ತೆಗೆದುಹಾಕೋದಾಗ್ಲಿ ಅದನ್ನು ಕೂಡ ಸಿಂಪಲ್ ಮೆಜಾರಿಟಿಯಲ್ಲಿ ಪಾರ್ಲಿಮೆಂಟ್ ಮಾಡ್ಬೋದು ಓಕೆನಾ ಮತ್ತು ಸೆಕೆಂಡ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ನಲ್ಲಿ ಇರುವಂಥದ್ದು ಪ್ರಿ ಅಲಾವೆನ್ಸ್ ಆಗಿರ್ಬೋದು ಪ್ರಿವಿಲೇಜಸ್ ಆಗಿರ್ಬೋದು ಬೇರೆ ಬೇರೆ ಸವಲತ್ತುಗಳು ಏನೋ ಪ್ರೆಸಿಡೆಂಟ್ಗಳಿಗೆ ಗೌರ್ನರ್ಗಳಿಗೆ ಸ್ಪೀಕರ್ಸ್ ಮತ್ತು ಜಡ್ಜಸ್ಗಳಿಗೆ ಸಿಗುತ್ತಲ್ಲ ಇದರಲ್ಲಿ ಏನಾದರೂ ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿದರೆ ಅದನ್ನು ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡ್ಬೋದು ಕೋರಮ್ ಇನ್ ಪಾರ್ಲಿಮೆಂಟ್ ಕೋರಮ್ ಅಂತ ಹೇಳಿದರೆ ಹತ್ತು ಪರ್ಸೆಂಟ್ ಜನ ಇರುವಂಥದ್ದು ಈ ಪರ್ಟಿಕ್ಯುಲರ್ ಆಗಿ ಇವಾಗ ಒಂದು ಪ ಸಂಸತ್ತು ನಡಿಬೇಕು ಅಂತ ಹೇಳಿದರೆ ಲೋಕಸಭೆ ನಡಿಬೇಕು ಅಂತ ಹೇಳಿದರೆ ಹತ್ತು ಪರ್ಸೆಂಟ್ ಒಟ್ಟು ಸದಸ್ಯರ ಹತ್ತು ಪರ್ಸೆಂಟ್ ಅವತ್ತು ಹಾಜರಿದ್ದರೆ ಮಾತ್ರ ಅದನ್ನು ಕೋರಮ್ ಅಂತ ಕರೀತಾರೆ ಅಂದರೆ ಆ ಪರ್ಟಿಕ್ಯುಲರ್ ಸೆಷನ್ ನಡೀಲಿಕ್ಕೆ ಸಾಧ್ಯ ಅವತ್ತಿನ ಸೆಷನ್ ನಡೀಲಿಕ್ಕೆ ಸಾಧ್ಯವಾಗುತ್ತೆ ಆ ಕೋರಮ್ ಬಗ್ಗೆ ಏನಾದರೂ ಚೇಂಜಸ್ ತರಬೇಕು ಅಂತ ಹೇಳಿದರೆ ಅದನ್ನು ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡ್ಬೋದು ಪಾರ್ಲಿಮೆಂಟ್ ಮೆಂಬರ್ಸ್ನ ಸ್ಯಾಲ್ರಿ ಅಥವಾ ಅಲವೆನ್ಸಸ್ ಆಗಿರ್ಬೋದು ಮತ್ತು ಪಾರ್ಲಿಮೆಂಟ್ನಲ್ಲಿ ರೂಲ್ಸ್ ಆಫ್ ಪ್ರೊಸೀಜರ್ ಅಲ್ಲಿ ಯಾವ ರೀತಿ ಒಂದು ಪರ್ಟಿಕ್ಯುಲರ್ ಬಿಲ್ಲನ್ನು ಪಾಸ್ ಮಾಡಬೇಕಾಗುತ್ತೆ ಆ ಪ್ರೊಸೀಜರ್ಗಳೇನಿದೆ ಅದನ್ನು ಚೇಂಜ್ ಮಾಡೋದಾದರೆ ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡ್ಬೋದು ಪ್ರಿವಿಲೇಜಸ್ ಆಫ್ ದ ಪಾರ್ಲಿಮೆಂಟ್ ಮೆಂಬರ್ಸ್ ಕಮಿಟೀಸ್ ಒನ್ ನಾಟ್ ಫೈವ್ ಮತ್ತು ಒನ್ ನಾಟ್ ಒನ್ ನೈಂಟಿ ಫೋರ್ ಆರ್ಟಿಕಲ್ಗಳಲ್ಲಿ ಪ್ರಿವಿಲೇಜ್ಗಳ ಬಗ್ಗೆ ಮಾತನಾಡಲಾಗುತ್ತೆ ಆ ಪ್ರಿವಿಲೇಜ್ ಈಗ ಒಬ್ಬ ಸಂಸದ ಇದ್ದಾರೆ ಆತನಿಗೆ ಏನು ಪ್ರಿವಿಲೇಜ್ ಇದೆ ಸಂಸತ್ತಿಗೆ ಏನು ಪ್ರಿವಿಲೇಜ್ ಇದೆ ಅವರ ವಿರುದ್ಧ ಮಾತಾಡೋದಾಗಲಿ ಸಂಸತ್ತಿನಲ್ಲಿ ಅವರು ಮಾತಾಡಿದ್ರೂ ಕುರಿತಾಗಿ ಲೇಖನ ಬರೆಯೋದಾಗಲಿ ಅಂತ ಕುರಿತಾಗಿ ಕೆಲವೊಂದು ಪ್ರಿವಿಲೇಜಸ್ಗಳನ್ನು ಸಂವಿಧಾನದಲ್ಲಿ ಬರೆಯಲಾಗಿದೆ ಆನಂತರ ಕೆಲವೊಂದನ್ನು ಆ್ಯಡ್ ಮಾಡಲಾಗಿದೆ ಸೊ ಅದರ ಕುರಿತಾಗಿ ಏನಾದರೂ ಚೇಂಜಸ್ ತರೋದಾದರೆ ಅದನ್ನು ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡ್ಬೋದು ಮತ್ತು ಸಂವಿಧಾನದಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಳಸೋದಾಗಲಿ ಇವೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಈ ಹೆಚ್ಚಿನವು ನಾವು ಕೇವಲ ಸಿಂಪಲ್ ಮೆಜಾರಿಟಿಯಲ್ಲೇ ಪಾಸ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಹಾಗಾಗಿ ನಮ್ಮ ಅಮೆಂಡ್ಮೆಂಟ್ ಪ್ರೊಸೀಜರ್ ತುಂಬ ಫ್ಲೆಕ್ಸಿಬಲ್ ಮತ್ತು ರಿಜಿಡ್ ನಡುವೆ ಇದೆ ಅನ್ನೋದು ಮಾತಿದೆ ಸೊ ಕೆಲವೊಂದು ಪ್ರೊವಿಷನ್ಗಳು ಯಾವುದು ಇಂಪಾರ್ಟೆಂಟ್ ಅಲ್ಲ ಅದನ್ನು ಈಸಿಯಾಗಿ ಅಮೆಂಡ್ ಮಾಡಲಿಕ್ಕೆ ಸಂವಿಧಾನ ಸೃಷ್ಟಿಕರ್ತರು ಮಾಡಿಕೊಟ್ಟಿದ್ದಾರೆ ಯಾವುದು ಬಹಳ ಮುಖ್ಯ ಒಂದು ನಮ್ಮ ದೇಶ ನಡೀಲಿಕ್ಕೆ ಅಂಥವುಗಳನ್ನು ರಾಟಿಫಿಕೇಷನ್ ಮಾಡೋ ಮೂಡಕ ಅಥವಾ ಕಷ್ಟಕರವಾಗಿ ಅಮೆಂಡ್ ಮಾಡೋ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಸೊ ಒಂದು ಬ್ಲೆಂಡನ್ನು ಕ್ರಿಯೇಟ್ ಮಾಡಿದ್ದಾರೆ ತುಂಬ ಫ್ಲೆಕ್ಸಿಬಲ್ ಕೂಡ ಇಲ್ಲ ತುಂಬ ರಿಜಿಟ್ ಕೂಡ ಇಲ್ಲ ಓಕೆನಾ ಇನ್ನು ಉಳಿದಂತೆ ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡೋದಾಗಲೇ ಯೂಸ್ ಆಫ್ ಲ್ಯಾಂಗ್ವೇಜ್ ಆಗಿರ್ಬೋದು ಸಿಟಿಜನ್ಶಿಪ್ ಇತ್ತೀಚೆಗೆ ಸಿಟಿಜನ್ಶಿಪ್ ಆ್ಯಕ್ಟ್ ಬಂತಲ್ಲ ಅದು ಕೂಡ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಪಾಸಾದಮೇಲೆ ಅದು ಆಕ್ಟ್ ಆಗಿರುವಂಥದ್ದು ಓಕೆನಾ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ಬಹಳ ಚರ್ಚೆ ನಡೀತಾ ಇತ್ತಲ್ಲ ಸಿಂಪಲ್ ಮೆಜಾರಿಟಿಯಲ್ಲಿ ಎಲೆಕ್ಷನ್ ಆಫ್ ಪಾರ್ಲಿಮೆಂಟ್ಸ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟರ್ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂನ್ಸೀಸ್ ಯೂನಿಯನ್ ಟೆರಿಟರೀಸ್ ಇದು ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಫಿಫ್ತ್ ಶೆಡ್ಯೂಲ್ ಮತ್ತು ಸಿಕ್ಸ್ ಶೆಡ್ಯೂಲ್ ಎರಡರ ಕುರಿತಾಗಿ ನಾನು ಇನ್ನೊಂದು ಕ್ಲಾಸಲ್ಲಿ ಬರೀ ಶೆಡ್ಯೂಲ್ಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೇನೆ ಆ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇವೆ ಸೊ ಫಿಫ್ತ್ ಶೆಡ್ಯೂಲ್ ಮತ್ತು ಸಿಕ್ಸ್ ಶೆಡ್ಯೂಲ್ನಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಹೇಳಿದರೆ ಕೂಡ ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡ್ಬೋದು ಈ ಲಿಸ್ಟನ್ನು ಒಮ್ಮೆ ವೀಡಿಯೋನ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ ಅದಕ್ಕಿಂತ ಹೆಚ್ಚು ಇದರಿಂದ ಏನೂ ಕೇಳಕ್ಕೆ ಬರೋದಿಲ್ಲ ಓಕೆನಾ ಸೊ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ಅಮೆಂಡ್ಮೆಂಟ್ ಬೈ ಸ್ಪೆಷಲ್ ಮೆಜಾರಿಟಿ ಆ್ಯಂಡ್ ರಾಟಿಫಿಕೇಷನ್ ಬೈ ಹಾಫ್ ಆಫ್ ದ ಸ್ಟೇಟ್ಸ್ ಸೊ ಆಗಲೇ ಹೇಳಿದಂಗೆ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಒಟ್ಟು ಮೆಂಬರ್ಸ್ನಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ವೋಟ್ ಮಾಡಬೇಕು ಮತ್ತು ಅದರ ಜೊತೆಯಲ್ಲೇ ಎರಡು ಮೂರು ಭಾಗದಷ್ಟು ಜನ ಯಾರೋ ಆವತ್ತು ಒಟ್ಟು ಜನರನ್ನು ಮೂರು ಭಾಗವಾಗಿ ವಿಭಾಗಿಸಿದ್ರೆ ಎರಡಕ್ಕೆ ಎರಡು ಭಾಗಕ್ಕಿಂತ ಹೆಚ್ಚು ಜನ ಅದರ ಪರವಾಗಿ ವೋಟ್ ಮಾಡಿದರೆ ಅದನ್ನು ಸ್ಪೆಷಲ್ ಮೆಜಾರಿಟಿ ಅಂತ ಕರೀತಾರೆ ಒಂದು ವೇಳೆ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಆದ ನಂತರ ಅದು ಒಂದು ಪಾಸಾದರೆ ಅದು ನಂತರ ಸ್ಟೇಟ್ಗಳಿಗೆ ಕಳಿಸ್ಲಾಗುತ್ತೆ ವಿಧಾನಸಭೆಯಲ್ಲಿ ಸಿಂಪಲ್ ಮೆಜಾರಿಟಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ಟೇಟ್ಸ್ ಈಗ ಮೂವತ್ತು ರಾಜ್ಯಗಳಿದ್ದರೆ ಹದಿನೈದಕ್ಕಿಂತ ಹೆಚ್ಚು ರಾಜ್ಯಗಳು ಅದನ್ನು ಪಾಸ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ಇದೆಯಲ್ಲ ಜಿ ಎಸ್ ಟಿಯನ್ನು ಈ ರೀತಿ ಮಾಡಲಾಗಿತ್ತು ಅದರಲ್ಲಿ ಸೆವೆನ್ ಶೆಡ್ಯೂಲಲ್ಲಿ ಇದ್ದಂಥ ಕೆಲವೊಂದು ಪ್ರೊವಿಷನ್ಸ್ಗಳಿದ್ವು ಸೊ ಅದರಿಂದಾಗಿ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ಯೂನಿಯನ್ ಎನ್ ಸ್ಟೇಟ್ಸ್ ಇತ್ತು ಇವೆಲ್ಲವೂ ಇದ್ದಿದ್ದರಿಂದ ಅದನ್ನು ಈ ಪ್ರಾವಿಷನ್ ಅಡಿಯಲ್ಲಿ ಮಾಡಲಾಗಿತ್ತು ಅಂದರೆ ಜಿ ಎಸ್ ಟಿ ಮೊದಲಿಗೆ ಸ್ಪೆಷಲ್ ಮೆಜಾರಿಟಿಯಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸಾದ ನಂತರ ರಾಜ್ಯಗಳಿಗೆ ಕಳಿಸ್ಕೊಡ್ಲಾಗಿತ್ತು ರಾಜ್ಯಗಳು ಅದಕ್ಕೆ ವೋಟನ್ನು ಮಾಡಿದ್ವು ಓಕೆನಾ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳನ್ನು ಒಪ್ಪಿಗೆ ಕೊಟ್ಟಾದ ಮೇಲೆ ಅದು ಜಾರಿಗೆ ಬಂದದ್ದು ಸೊ ಏಳು ಮುಖ್ಯವಾದ ಪ್ರೊವಿಷನ್ಸ್ಗಳನ್ನು ಸ್ಪೆಷಲ್ ಮೆಜಾರಿಟಿ ಮತ್ತು ರಾಟಿಫಿಕೇಶನ್ ಬೈ ಹಾಫ್ ಆಫ್ ದ ಸ್ಟೇಟ್ಸ್ ಬೇಕಾಗುತ್ತೆ ಇವು ನಮ್ಮ ಸಂವಿಧಾನದ ಮುಖ್ಯ ಭಾಗಗಳಾಗಿದ್ದಾವೆ ಸೊ ಹಾಗಾಗಿ ಇದನ್ನು ಈ ಪ್ರಾವಿಜನ್ನಲ್ಲಿ ಇಡಲಾಗಿದೆ ಓಕೆನಾ ಪ್ರೆಸಿಡೆಂಟ್ ಎಲೆಕ್ಷನ್ ಮತ್ತು ಅದರ ರೀತಿ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಯೂನಿಯನ್ ಮತ್ತು ಸ್ಟೇಟ್ಸ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಆಡಳಿತ ಆಡಳಿತ ಏರಿಯಾ ಏನಿದೆ ಅದನ್ನು ಕೂಡ ಸ್ಪೆಷಲ್ ಮೆಜಾರಿಟಿ ಮತ್ತು ನಾಟಿಫಿಕೇಷನ್ ಬೈ ಹಾಫ್ ಆಫ್ ದ ಸ್ಟೇಟ್ಸಿಂದ ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟ್ಗಳು ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ಗಳು ಎರಡರದ್ದು ಕೂಡ ಪ್ರ ಪವರ್ಸನ್ನು ಚೇಂಜ್ ಮಾಡೋದಾಗಲಿ ಅದರಲ್ಲಿ ಕುರಿತಾಗಿ ಏನಾದರೂ ಬದಲಾವಣೆಗಳು ತರಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಸ್ಪೆಷಲ್ ಮೆಜಾರಿಟಿ ಮತ್ತು ರ್ಯಾಟಿಫಿಕೇಷನ್ ಬೈ ಹಾಫ್ ದ ಸ್ಟೇಟ್ಸ್ ಬೇಕಾಗುತ್ತೆ ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ಎಕ್ಸಿಕ್ಯೂಟಿವ್ ಪವರ್ಸ್ ಆಗಲಿ ಲೆಜಿಸ್ಲೇಟಿವ್ ಪವರ್ಸ್ ಆಗಲಿ ಎಕ್ಸಿಕ್ಯೂಟಿವ್ ಅಂತ ಹೇಳಿದರೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಲೆಜಿಸ್ಲೇಟಿವ್ ಅಂತ ಕಾನೂನು ಮಾಡುವಂಥದ್ದು ಓಕೆನಾ ಲೆಜಿಸ್ಲೇಟಿವ್ ಪವರ್ಸ್ ಯೂನಿಯನ್ ಮತ್ತು ಸ್ಟೇಟ್ಸ್ ನಡುವೆ ಇರುವಂಥದ್ದು ಸವೆಂತ್ ಶೆಡ್ಯೂಲ್ನಲ್ಲಿರುವಂಥದ್ದು ರಾಜ್ಯ ರೆಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ಇನ್ ಫಾರ್ ಪಾರ್ಲಿಮೆಂಟ್ ಅಂತ ಹೇಳಿದರೆ ಫೋರ್ತ್ ಶೆಡ್ಯೂಲ್ನಲ್ಲಿ ರಾಜ್ಯಸಭೆಯಲ್ಲಿ ಸ್ಟೇಟ್ಸ್ಗಳ ರೆಪ್ರೆಸೆಂಟೇಷನ್ ಏನಿದೆ ಅದರಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದ್ರು ಕೂಡ ಈ ಸ್ಪೆಷಲ್ ಮೆಜಾರಿಟಿ ಮತ್ತು ರಾಟಿಫಿಕೇಷನ್ ಬೈ ಹಾಫ್ ಆಫ್ ದ ಸ್ಟೇಟ್ಸ್ ಮಾಡಬೇಕಾಗುತ್ತೆ ಮತ್ತು ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ಇದೆಯಲ್ಲ ಅದರಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಹೇಳಿದರೂ ಕೂಡ ಸ್ಪೆಷಲ್ ಮೆಜಾರಿಟಿ ನಂತರ ರಾಟಿಫಿಕೇಷನ್ ಬೈ ಹಾಫ್ ಆಫ್ ದ ಸ್ಟೇಟ್ಸ್ ಅಗತ್ಯ ಇದೆ ಕಡೆಯದಾಗಿ ಅಮೆಂಡ್ಮೆಂಟ್ ಬೈ ಸ್ಪೆಷಲ್ ಮೆಜಾರಿಟಿ ಇಲ್ಲಿ ಕೇವಲ ಪಾರ್ಲಿಮೆಂಟ್ ಮಾತ್ರ ಭಾಗವಹಿಸುತ್ತೆ ಫಂಡಮೆಂಟಲ್ ರೈಟ್ಸ್ ಮತ್ತು ಡಿ ಪಿ ಎಸ್ ಪಿ ಏನಿದೆ ಮತ್ತು ಫಸ್ಟ್ ಕ್ಯಾಟಗರಿಯಲ್ಲಿ ನಾನು ಏನು ಮೆನ್ಷನ್ ಮಾಡಿದೆ ತರ್ಡ್ ಕ್ಯಾಟಗರಿ ಈಗ ಸ್ಪೆಷಲ್ ಮೆಜಾರಿಟಿ ಬೈ ರಾಟಿಫಿಕೇಷನ್ ಆಫ್ ಸ್ಟೇಟ್ಸ್ ಏನಿದೆ ಅವೆರಡರಲ್ಲಿ ಬರದೇ ಇರುವಂಥ ಎಲ್ಲ ಪ್ರಾವಿಷನ್ಗಳು ಸ್ಪೆಷಲ್ ಮೆಜಾರಿಟಿಯಲ್ಲಿ ಬರ್ತವೆ ಫಂಡಮೆಂಟಲ್ ರೈಟ್ಸ್ ಮತ್ತು ಡಿ ಪಿ ಎಸ್ ಪಿ ಫಂಡ್ ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶನಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇವೆರಡುಗಳು ಎರಡೂ ಕೂಡ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇದು ಸ್ಪೆಸಿಫಿಕ್ಕಾಗಿ ಮೂರು ರೀತಿಯ ಅಮೆಂಡ್ಮೆಂಟ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಮತ್ತು ಯಾವ ಪ್ರೊಸೀಜರನ್ನು ಫಾಲೋ ಮಾಡಲಾಗುತ್ತೆ ಅಮೆಂಡ್ಮೆಂಟನ್ನು ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಸೊ ಮುಂದಿನ ಕ್ಲಾಸ್ನಲ್ಲಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಅದ್ರ ಜೊತೆಗೆ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಕೇಶಾನಂದ ಭಾರತಿ ಕೇಸ್ನಲ್ಲಿ ತರಲಾಗಿತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಮತ್ತು ಆಗಲೇ ಹೇಳಿದಂತೆ ಶೆಡ್ಯೂಲ್ಸ್ಗಳ ಬಗ್ಗೆ ಒಂದು ಕ್ಲಾಸನ್ನು ಕೂಡ ಅಪ್ಲೋಡ್ ಮಾಡಲಾಗುತ್ತೆ ಈ ಕ್ಲಾಸಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಓದೋದನ್ನು ಮರಿಬೇಡಿ ನಾವು ಹೊಸ ವೀಡಿಯೋಗಳಾಗ್ದಾಗ ನಿಮಗೆ ಅದು ಅತಿ ಬೇಗನೆ ಬಂದು ರೀಚ್ ಆಗುತ್ತೆ ಓಕೆನಾ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರತಿನಿತ್ಯ ಹಲವಾರು ಇನ್ಫಾರ್ಮೇಷನ್ಗಳನ್ನು ನಾವು ಶೇರ್ ಮಾಡ್ತಿರ್ತೀವಿ ಅಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡಿ ಓಕೆನಾ ಥ್ಯಾಂಕ್ ಯು